ನಾನು ನಿಮ್ಮ ಕಾಫಿ ವಿತ್ ಕೆನಾನ್ ಪ್ರಶಾಂತ್ ಛತ್ರಪತಿ ಮಾಡುವ ಶರಣು ಶರಣಾರ್ಥಿಗಳು. ಇವತ್ತು ನಾನು ಚಿಕ್ಕಮಗಳೂರಿನಿಂದ 12 ಕಿಲೋಮೀಟರ್ ದೂರ ಇರುವಂತಹ ಮೋಹಿನಾವತಿ ಪಟ್ಟಣ, ಅಂದರೆ ಈಗಿನ ಮರ್ಲೆ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಸುಮಾರು 900 ವರ್ಷಗಳ ಕಾಲ ಹಳೆಯದಾದಂತಹ ಶ್ರೀ ಚೆನ್ನಕೇಶವ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಾಲಯಗಳಿದ್ದಾವೆ. ಈ ದೇವಾಲಯಗಳನ್ನು ಹೊಯ್ಸಳ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಮಹಾದಂಡನಾಯಕನಾದ ರಾಯಣ್ಣನು ನಿರ್ಮಿಸಿರ್ತಾನೆ. ಬನ್ನಿ ಸ್ನೇಹಿತರೆ, ಈ ದೇವಾಲಯಗಳ ಅದ್ಭುತವನ್ನು ನಿಮಗೂ ಸಹ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ದೇವಾಲಯದಲ್ಲಿ ಅದ್ಭುತವಾದ ಕೆತ್ತನೆಗಳಿವೆ, ನೋಡ್ಬೋದು ನೀವು. ತುಂಬಾನೇ ಅದ್ಭುತವಾಗಿದೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಈ ದೇವಾಲಯದ ಅರ್ಚಕರಾದಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ನೋಡೋಣ. ಗುರುಗಳೇ, ಹೇಳಿ ಈ ದೇವಸ್ಥಾನದ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಮರ್ಲೆ ಗ್ರಾಮದ ಈ ಹವಳಿ ದೇವಾಲಯಗಳಲ್ಲಿ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಎರಡು ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು. ಇದು 1130ರಲ್ಲಿ ವಿಷ್ಣುವರ್ಧನ ದಂಡನಾಯಕ ಈ ಜಾಗದಲ್ಲಿ ಎರಡು ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥ ಪ್ರತೀತಿ ಇದೆ. ಇಲ್ಲಿಗೆ ಈ ದೇವಸ್ಥಾನ ಕಟ್ಟಿದ ಸಂದರ್ಭದಲ್ಲಿ ವಿಷ್ಣುವರ್ಧನ ಇಲ್ಲಿ ಬಂದು ಕೂತ್ಕೊಂಡು ಪೂಜೆಯನ್ನು ಮಾಡಿ ಇಲ್ಲಿಂದ ನಂತರ ಹೋಗಿ ಬೇಲೂರಿನಲ್ಲಿ ಸ್ಥಾಪನೆ ಮಾಡಿದ್ದು ಅಂತ ನಮಗೆ ಕೆಲವು ಮೂಲಗಳನ್ನು ತಿಳಿದುಬರ್ತಾ ಇದೆ. ಈ ಎರಡೂ ಅವಳಿ ದೇವಾಲಯಗಳು ಶಿವ ಮತ್ತು ವಿಷ್ಣು. ಈ ಎರಡೂ ದೇವಾಲಯಗಳು ವಿಶೇಷವಾಗಿ ಹರಿಹರದಲ್ಲಿ ಬಿಟ್ಟರೆ ನಂತರ ಇಲ್ಲೇ ಅಂತ ಅನಿಸುತ್ತೆ. ಈ ಎರಡೂ ದೇವಾಲಯಗಳ ರಚನೆ ಹೊಯ್ಸಳರ ತ್ರಿಕೂಟಾಚಲ ರಚನೆಯನ್ನು ಹೊಂದಿದೆ. ಗರ್ಭಗುಡಿ, ಸುಖನಾಸಿ, ನವರಂಗ ಈ ಎರಡು ದೇವಾಲಯಗಳಲ್ಲಿ ತುಂಬ ಸುಂದರವಾದಂಥ ಕೆತ್ತನೆಗಳಿದೆ. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳನ್ನು ಪ್ರತಿಬಿಂಬಿಸುವಂಥ ಚಿತ್ರಗಳನ್ನು ಇಲ್ಲಿ ಕೆತ್ತಲಾಗಿದೆ. ಹಾಗೆಯೇ ವಿಷ್ಣುವಿನ ದಶಾವತಾರ, ಹಾಗೆ ಶಿವನ ಅವತಾರಗಳು, ಹಾಗೆಯೇ ಗಣಪತಿ, ವಿಷ್ಣು, ಬ್ರಹ್ಮ, ಆಮೇಲೆ ಸುಬ್ರಹ್ಮಣ್ಯ ಇಂಥ ವಿಗ್ರಹಗಳನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಈ ವಿಶೇಷವಾದ ದೇವಾಲಯಗಳನ್ನ ನೋಡಲಿಕ್ಕೆ ಪ್ರವಾಸಿಗರು, ಭಕ್ತಾದಿಗಳು
ಈಗೀಗ ಹೆಚ್ಚಾಗಿ ಬರ್ತಾಯಿದ್ದಾರೆ. ಈ ಒಂದು ದೇವಸ್ಥಾನ ತುಂಬ ಹಾಳಾಗೋಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ಒಂದು ಕೆಲವೊಂದು ಜನ ಸೇರಿಕೊಂಡು ಹಾಗೆ ಪುರಾತತ್ವ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ಸಹಯೋಗದೊಂದಿಗೆ ಇವತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಇಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ತಾ ತಾವೆಲ್ಲ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಎರಡೂ ದೇವಾಲಯಗಳನ್ನು ವೀಕ್ಷಣೆ ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನ ಬಂಧುಗಳನ್ನ ಕರ್ಕೊಂಡು ಬಂದು ಈ ದೇವಾಲಯ ಅಭಿವೃದ್ಧಿಯಾಗೋದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ, ಇದು ಶ್ರೀ ಚೆನ್ನಕೇಶವ ಸ್ವಾಮಿಯವರ ವಿಗ್ರಹ. ತುಂಬಾ ಅದ್ಭುತವಾದ ಕೆತ್ತನೆ ಇದೆ ಇಲ್ಲಿ. ಬೇಲೂರು ಬಿಟ್ಟರೆ ನಮಗೆ ಇಲ್ಲಿಯೇ ನಿಮಗೆ ಕಾಣಸಿಗೋದು ಇಷ್ಟೊಂದು ಅದ್ಭುತವಾದ ವಿಗ್ರಹ. ದ್ವಾರಪಾಲಕರನ್ನು ಸಹ ನೋಡ್ಬೋದು ನೀವು ಇಲ್ಲಿ. ಇದು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಳಾಂಗಣ. ಇದನ್ನು ಸಹ ತುಂಬಾ ಅದ್ಭುತವಾಗಿದೆ, ನಂದಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ವಿಗ್ರಹನೂ ಕೂಡ ಇದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಶಿವಲಿಂಗ ಶ್ರೀ ಸಿದ್ದೇಶ್ವರ ಸ್ವಾಮಿ. ಇಲ್ಲಿ ನೋಡ್ಬೋದು ನೀವು ಅದ್ಭುತವಾದ ಕೆತ್ತನೆಗಳೊಂದಿಗೆ ಹೊಯ್ಸಳರು ಶಿಲ್ಪಕಲೆಗೆ ಪ್ರಸಿದ್ಧಿ ಅನ್ನೋ ಮಾತು ಮತ್ತೆ ಸಾಬೀತುಪಡಿಸಿದೆ ಇಲ್ಲಿ. ಈ ದೇವಾಲಯದಲ್ಲಿ ಅದ್ಭುತವಾದ ಶಿಲ್ಪಕಲೆಯನ್ನು ಸಹ ನೀವು ನೋಡಬಹುದು. ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡು ಶಾಸನಗಳಿದೆ. ಶಿವನ ದೇವಸ್ಥಾನ ಸಂಬಂಧಪಟ್ಟಂತೆ ಅದು ಚಿಕ್ಕ ಶಾಸನ, ಮತ್ತು ಇದು ಕೇಶವನ ದೇವಸ್ಥಾನ ಸಂಬಂಧಪಟ್ಟಂತೆ ದೊಡ್ಡ ದೇವಸ್ಥಾನ. ವಿಶೇಷ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ದೊಡ್ಡ ಶಾಸನ ಎಲ್ಲೂ ಇಲ್ಲ. ಅದರ ಬಗ್ಗೆ ಈಗಾಗಲೇ ರಿಸರ್ಚ್ ನಡೀತಾ ಇದೆ. ಈ ಸಂಬಂಧಪಟ್ಟಂತೆ ಹಲವಾರು ಕವಿಗಳು ಮತ್ತು ಹಲವಾರು ವಿಜ್ಞಾನಿಗಳು ತುಂಬ ರಿಸರ್ಚ್ ಮಾಡಿ ಅದರ ಬಗ್ಗೆ ಈಗಾಗಲೇ ಕೆಲವೊಂದು ಕಡೆ ಲೇಖನಗಳು ಬರೆದಿದ್ದಾರೆ. ಅದೇ ರೀತಿ ನಮ್ಮ ಯುವಜನ ಸೇವಾ ಇಲಾಖೆಯ ಮಂಜುಳಾ ಉಲ್ಲಳ್ಳಿಯವರು ಕೂಡ ಈ ಶಾಸನಗಳ ಬಗ್ಗೆ ಅವರ ಒಂದು ಲೇಖನದಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ದಯಮಾಡಿ ಆ ಪುಸ್ತಕ ಸಿಕ್ಕಿದ್ರೆ ಚಿಕ್ಕಮಗಳ ನೆಲೆ ಬೆಲೆ ಅಂತ ಹೇಳಿ ಆ ಪುಸ್ತಕ ಸಿಕ್ಕಿದ್ರೆ ಓದಿ. ಈ ಶಾಸನದಲ್ಲಿ ಈ ದೊಡ್ಡ ಶಾಸನದಲ್ಲಿ 100 ಶ್ಲೋಕಗಳಿದೆ. ವಿಷ್ಣುವರ್ಧನ ಕಾಲದಲ್ಲಿ ನಡೆದಂಥ ಆಡಳಿಕೆಗಳು ಮತ್ತು ಈ ಒಂದು ಸ್ಥಳದಲ್ಲಿ ಏನು ಪ್ರಾಮುಖ್ಯತೆ ಇತ್ತು, ಈ ಸ್ಥಳದ ವೈಶಿಷ್ಟ್ಯತೆ ಏನು ಅಂತ ಆ ಒಂದು 100 ಸಾಲುಗಳಲ್ಲಿ ಹೇಳಿದ್ದಾರೆ. ಹಾಗೆ ಅದರಲ್ಲಿ 30 ಸಾಲುಗಳಿದೆ. ಆ 30 ಸಾಲಲ್ಲಿ ಈ ಈಶ್ವರನ ದೇವನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಅದರಲ್ಲಿದೆ. ದಯಮಾಡಿ ಎಲ್ಲ ಪ್ರವಾಸಿಗರು ಬಂದು ಈ ಶಾಸನಗಳನ್ನು ಮತ್ತು ಇಲ್ಲಿ ಶಿಲ್ಪ ವೈಭವವನ್ನು ನೋಡಿಕೊಂಡು ನೀವು ನಿಮ್ಮ ಜೊತೆ
ನಿಮ್ಮ ಜೊತೆ ನಾಲ್ಕಾರು ಜನಕ್ಕೆ ತಿಳಿಸಿದ್ರೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗೋದರಲ್ಲಿ ಮತ್ತು ಅಭಿವೃದ್ಧಿ ಸಾಗೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ತಮ್ಮನ್ನು ಹೃತ್ಪೂರ್ವಕವಾಗಿ ಈ ದೇವಸ್ಥಾನಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಬನ್ನಿ, ನಿಮ್ಮೊಂದಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಶಾಸನ. ಈ ಶಾಸನದಲ್ಲಿ 100 ಸಾಲುಗಳ ಶ್ಲೋಕಗಳಿದ್ದಾವೆ. ಈ ಚಿಕ್ಕ ಶಾಸನದಲ್ಲಿ 30 ಶ್ಲೋಕಗಳಿದ್ದಾವೆ. ಈ ಎರಡೂ ಶಾಸನಗಳಲ್ಲಿ ಈ ಎರಡೂ ದೇವಾಲಯಗಳ ಬಗ್ಗೆ ಅದ್ಭುತವಾಗಿ ವರ್ಣಿಸಿದ್ದಾರೆ. ಸ್ನೇಹಿತರೆ, ಈ ಶಾಸನ ನೋಡ್ತಾ ಇದ್ದರೆ ಇತಿಹಾಸದ ಕಥೆಗಳನ್ನು ಮತ್ತೆ ಹೇಳುತ್ತೆ. ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಪರ್ವತ ಹೇಗೆ ಎತ್ತರವಾಗಿರೋ ಬೆಟ್ಟನೋ, ಹಾಗೆ ಈ ಚೆನ್ನಕೇಶವ ದೇವಾಲಯದಲ್ಲಿ ಇರೋ ಈ ಶಾಸನ ಕೂಡ ಅಷ್ಟೇ ದೊಡ್ಡದು, ತುಂಬ ಅದ್ಭುತವಾಗಿದೆ. ಚಿಕ್ಕಮಗಳೂರಿನಲ್ಲಿ ಬೆಟ್ಟ ಗುಡ್ಡ ನದಿ ಜಲಪಾತಗಳು ಅಷ್ಟೇ ಅಲ್ಲ, ಇಲ್ಲಿ ಬಂದರೆ ಶಿಲ್ಪಕಲೆಯನ್ನು ಸಹ ನೀವು ನೋಡ್ಬೋದು. ತುಂಬಾ ಅದ್ಭುತವಾಗಿದೆ, ನೀವು ಸಹ ಬಂದು ನೋಡಿ. ನಮಸ್ತೆ.